ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವದ ವಸ್ತು ಪ್ರದರ್ಶನದ ವೇದಿಕೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ಟನಾಯಕನಹಳ್ಳಿ ಶ್ರೀಮಠ ಆಯೋಜಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಉದ್ಘಾಟಿಸಿದ ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್. ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ವಹಿಸಿ ಗರ್ಭಿಣಿಯರಿಗೆ ಆಶೀರ್ವಚನ ನೀಡಿದರು. ಜೊತೆಗೆ ತಾಯಂದಿರು ನೀವೆಲ್ಲ ಮಡಿಲು ತುಂಬಿಕೊಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಿ. ನೀವು ಜನ್ಮ ಕೊಡುವಂತ ಮಕ್ಕಳು ದೇಶಕ್ಕೆ ಸತ್ಪ್ರಜೆಗಳಾಗಬೇಕು, ಸಂಸ್ಕಾರವಂತರಾಗಬೇಕು, ಎಲ್ಲರನ್ನೂ ಪ್ರೀತಿಸುವಂತ ಗೌರವಿಸುವಂತ ಮಕ್ಕಳಾಗಬೇಕು, ಈ ದೇಶಕ್ಕೆ ಅವರು ಆಸ್ತಿ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ನೀವು ಈಗಲೇ ತೆಗೆದುಕೊಳ್ಳಿ. ಆಗ ನಿಮ್ಮ ಮಕ್ಕಳು ನಿಮ್ಮ ಜೀವನವನ್ನು ನೆಮ್ಮದಿಯಾಗಿಡ್ತಾರೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಆರೋಗ್ಯ ಇಲಾಖೆಯವರು, ಅದರಲ್ಲೂ DHO ಅವರು ಮತ್ತು THO ಅವರು ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಶಾಸಕರು 70 ವರ್ಷ ಹೋದರೂ ಕೂಡ ನಮ್ಮ ರಾಷ್ಟ್ರ ಕೋವಿಡ್ನಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಆ ಸವಾಲನ್ನು ಎದುರಿಸಿ ನಿಲ್ತು ಹಾಗೆ ಅಂತ ಹೇಳಿದ್ರೆ, ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮ ರಾಷ್ಟ್ರದಲ್ಲಿ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಯಿತು ಹಾಗೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ, ಆ ಪಾರಂಪರಿಕ ಆಹಾರ ಪದ್ಧತಿಯನ್ನು ನಾವು ಮೈಗೂಡಿಸ್ಕೊಳ್ಬೇಕು ಮತ್ತು ಜೀವನ ಶೈಲಿಯನ್ನು, ಸರಳ ಜೀವನ ವಿಧಾನವನ್ನು ಡಾಕ್ಟರ್ ಆಗಲೇ ಹೇಳ್ತಾ ಇದ್ರು. ನಾವು ಯೋಚನೆ ಮಾಡುವಂಥ ರೀತಿ, ನಾವು ಬದುಕುವಂಥ ರೀತಿ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಕೂಡ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇದೆ. ಇವತ್ತು ಬಹಳಷ್ಟು ಜನ ತಾಯಂದಿರಲ್ಲ ತಾವು ಕೂತಿದ್ದೀರಿ, ತಮ್ಮ ಕನಸೇನು, ತಮ್ಮ ಭವಿಷ್ಯವೇನು ಅನ್ನೋದನ್ನು ಆಲೋಚನೆ ಮಾಡುವಂಥ ಚಿಂತನೆ. ಇವತ್ತು ಯಾವುದೇ ಒಂದು ತಾಯಿ ತನ್ನ ಮಗನನ್ನ ಎತ್ತು ಒತ್ತು ಭವಿಷ್ಯವನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರುವಂತದನ್ನ ವಿಶೇಷವಾದಂತ ಸ್ಥಾನ, ಪೂಜ್ಯ ಸ್ಥಾನ ನಮ್ಮ ಸಮಾಜದಲ್ಲಿದೆ. ಇವತ್ತು ಯಾವ ರೀತಿ ಒಂದು ದೇಶಕ್ಕೆ ಸೈನಿಕರು ಬೇಕೋ, ಯಾವ ರೀತಿ ದೇಶಕ್ಕೆ ಒಬ್ಬ ರೈತ ಬೇಕೋ, ಅದೇ ರೀತಿ ಈ ಒಂದು ದೇಶಕ್ಕೆ ಗರ್ಭಿಣಿ ತಾಯಿ ಅವಶ್ಯಕತೆ ಎಷ್ಟು ಬೇಕು ಅನ್ನೋದನ್ನ ನಾವು ಮನವರಿಸಿಕೊಂಡಿದ್ದೇವೆ, ಮನಗೊಂಡಿದ್ದೇವೆ. ಇವತ್ತು ಸಮಂತ ಭವಿಷ್ಯ ಉಳ್ಳಂತ ಒಂದು ಪೀಳಿಗೆಯನ್ನು ಸೃಷ್ಟಿ ಮಾಡುವಂಥದ್ದು ಒಂದು ದೊಡ್ಡ ಕಾರ್ಯವೇ ಸರಿ. ಇವತ್ತು ತಾವೆಲ್ಲ ತಮ್ಮ ಕುಟುಂಬದಲ್ಲಿ ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಆಸೆಗಳನ್ನು ಬದಿಗೊತ್ತಿ ತಾವು ತಮ್ಮ ಆರೋಗ್ಯಕ್ಕಿಂತ ಹೆಚ್ಚಿನದಾಗಿ ತಮ್ಮ ಮಕ್ಕಳ ಆರೋಗ್ಯಕ್ಕೋಸ್ಕರ ಸ್ವಾರ್ಥದ ಬದುಕಿಂತ ಈಚೆ ಬಂದು ತಮಗೆ ವಿಶೇಷವಾದಂತ ಸಮಾಜದಲ್ಲಿ ಆರೋಗ್ಯಕರವಾದಂತ ಸಮಾಜ ಕಟ್ಟುವಂತ ಒಂದು ಪ್ರಯತ್ನದಲ್ಲಿ ತಾವು ತೊಡಸ್ಕೊಂಡಿದ್ದೀರ ಅಂತಂದ್ರೆ ಆ ಕಾರಣಕ್ಕೋಸ್ಕರನೇ ನಮ್ಮ ಹಿಂದೂ ಮಹಾಸಂಸ್ಕೃತಿಯಲ್ಲಿ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿ ನೋಡ್ತಾ ಇರ್ತದನ್ನ ನಾನು ಇವತ್ತು ಸ್ಮರಿಸ್ಕೊತಾ ಇದ್ದೇನೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಾನು ಸೂಚವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಗರ್ಭಿಣಿಯು ತಮ್ಮ ಗರ್ಭಾವಸ್ಥೆಯಲ್ಲಿ ಕನಿಷ್ಠ 4 ಬಾರಿ ಆಸ್ಪತ್ರೆಗೆ ಧಾವಿಸಬೇಕು ಮತ್ತು ವೈದ್ಯರ ಬಳಿ ತಪಾಸಣೆಯನ್ನು ಮಾಡಿಸ್ಕೋಬೇಕು. ಒಂದು ಗರ್ಭಾವಸ್ಥೆ ದೃಢಪಟ್ಟಂತ ಸಂದರ್ಭದಲ್ಲಿ, 2ನೇದು 3 ತಿಂಗಳ ತುಂಬಿದಂತ ಸಂದರ್ಭದಲ್ಲಿ,
ಮತ್ತೆ ಇನ್ನೊಂದು ಐದು ತಿಂಗಳು ತುಂಬಿದಂತ ಸಂದರ್ಭದಲ್ಲಿ ಏನಪ್ಪಾ ಐದು ತಿಂಗಳ ಮಹತ್ವ ಏನಪ್ಪಾ ಅಂತಂದ್ರೆ, ಒಂದು ಮಗುವಿನ ಅಮೂಲಾಗ್ರವಾದ ಬೆಳವಣಿಗೆ ಸಮರ್ಪಕವಾಗಿ ಆಗಿದೆಯೋ ಇಲ್ಲ ಅನ್ನೋದನ್ನ, ಮಗುವಿನಲ್ಲಿ ಯಾರಾದರೂ ಅಂಗವಿಕಲ್ಯತೆ ಇದೆಯಾ ನ್ಯೂನ್ಯತೆ ಇದೆಯಾ ಅನ್ನೋದು ಪತ್ತೆ ಹಚ್ಚಬೇಕು ಅಂತಂದ್ರೆ ಐದನೇ ತಿಂಗಳಲ್ಲಿ ಐದು ತಿಂಗಳು ತುಂಬಿದಂತ ಅದರಲ್ಲೂ 18 ರಿಂದ 22 ವಾರಗಳ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದಂತ ಘಟ್ಟ. ಈ ಸಂದರ್ಭದಲ್ಲಿ ನಾವು ಗರ್ಭಿಣಿ ಮಹಿಳೆಯನ್ನ ಪರೀಕ್ಷೆಗೆ ಒಳಪಡಿಸಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಒಳಪಡಿಸಿದ್ರೆ ಅವರಲ್ಲಿ ಇರ್ತಕ್ಕಂತ ಮಗು ಸಮರ್ಪಕ ಬೆಳವಣಿಗೆ ಆಗ್ತಾ ಇದೆಯೋ ಇಲ್ಲೋ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದು ಅದನ್ನ ತಾವೆಲ್ಲರೂ ಮನದಟ್ಟು ಮಾಡ್ಕೋಬೇಕು. ಅದ್ರ ಜೊತೆಗೆ 8ನೇ ತಿಂಗಳು ಅಥವಾ ಲಾಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ಮಗು ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರೀಕ್ಷೆ ಒಳಪಡಬೇಕು. ಮತ್ತು ಸ್ಕ್ಯಾನಿಂಗ್ ಪರೀಕ್ಷೆ ಒಳಪಟ್ಟರೆ ಮಗುನ ಬೆಳವಣಿಗೆ ಸರಿಯಾಗಿ ಇದೆಯೋ ಇಲ್ವೋ, ಮಗುವಿನ ಸುತ್ತ ಇರ್ತಕ್ಕಂಥ ನೀರಿನ ಅಂಶ ಸರಿಯಾಗಿದೆಯೋ ಸರಿ ಪ್ರಮಾಣದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಮಗು ಆರೋಗ್ಯವಂತವಾಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ತಿಳ್ಕೊಬಹುದು. ಹೀಗೆ 12ನೇ ವಾರ 20ನೇ ವಾರ ಮತ್ತು 32ನೇ ವಾರದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟಗಳು. ಈ ಘಟ್ಟದಲ್ಲಿ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಅವಶ್ಯಕತೆ ಇರ್ತದೆ. ಅದರ ಜೊತೆಗೆ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅತ್ಯವಶ್ಯಕವಾದಂತಹ ರಕ್ತ ಪರೀಕ್ಷೆಗಳು, ಅದರಲ್ಲೂ ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ, ರಕ್ತದ ಗುಂಪು ಯಾವುದು, ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿಯಮಿತವಾಗಿ ಸೇವನೆ ಮಾಡಬೇಕು. ಜೊತೆಗೆ ನಂತರ 14ನೇ ವಾರದಿಂದ ನಾವು ಕನಿಷ್ಠ 100 ದಿನಗಳ ಕಾಲ ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಯನ್ನ ನಮ್ಮ ಕೇಂದ್ರಗಳಲ್ಲಿ ನಾವು ಉಚಿತವಾಗಿ ಕೊಡ್ತೇವೆ. ಅವುಗಳನ್ನ ತಪ್ಪದೇ ಸೇವನೆ ಮಾಡೋದ್ರಿಂದ ನಮ್ಮ ಅಲ್ಲಿರ್ತಕ್ಕಂಥ ರಕ್ತಹೀನತೆಯನ್ನ ಮತ್ತು ಫೋಲಿಕ್ ಆಸಿಡ್ ಆಮ್ಲದ ಕೊರತೆಯನ್ನ ಹೋಗಲಾಡಿಸಬಹುದು. ಇದರಿಂದ ಒಂದು ಆರೋಗ್ಯವಂತ ಮಗುವನ್ನ ಮತ್ತು ಆರೋಗ್ಯವಂತ ಗರ್ಭಿಣಿ ಮತ್ತು ಬಾಲಕಿಯನ್ನ ನಾವು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಮಂಜುನಾಥ್, ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ, ಹುಲಿಕುಂಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ರಾಮಕೃಷ್ಣ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್, ಡಾಕ್ಟರ್ ಮೋಹನ್, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಕ್ಷಿತಾ ಆರ್, ಕೆ ಮಾರುತಿ, ಡಾಕ್ಟರ್ ಹರ್ಮನ್, ಆರೋಗ್ಯ ಇಲಾಖೆಯ ರಮೇಶ್ ಸೇರಿದಂತೆ ಆಶಾ ಮತ್ತು ಕಾರ್ಯಕರ್ತೆಯರು ಹಾಗೂ ನೂರಾರು ಗರ್ಭಿಣಿಯರು ಭಕ್ತರು ಉಪಸ್ಥಿತರಿದ್ದರು. ಇವರು ಸೇರಿದಂತೆ ಅನೇಕ ಮುಖಂಡರು ಕೂಡ ಉಪಸ್ಥಿತರಿದ್ದರು.